ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಈವ್ನಿಂಗ್ ಸ್ನ್ಯಾಕ್. ಇದಕ್ಕಿಂತಲೂ ಈವ್ನಿಂಗ್ ಸ್ನ್ಯಾಕ್ ಬೇರೊಂದಿಲ್ಲ, ಮಾಡೋದು ಕೂಡ ತುಂಬಾನೇ ಸುಲಭ. ಇವತ್ತಿನ ವಿಶೇಷ ಕರ್ಕಾರವಾಗಿದ ಕಳ್ಳೆಪುರಿ ಒಗ್ಗರಣೆ. ಇದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ, ಪ್ರಯತ್ನ ಮಾಡಿ ನೋಡಿ. ಇದು ಮಳೆಗಾಲ, ಚಳಿಗಾಲ ಎಲ್ಲವುಗಾಲಕ್ಕೆ ಹೇಳಿ ಮಾಡಿಸಿದ ರೆಸಿಪಿ. ರೆಸಿಪಿ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ, ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋ ರಿಲೀಸ್ ಆದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಳ್ಳೆಪುರಿ ಒಗ್ಗರಣೆ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಬಾಣಲೆ ಇಟ್ಕೊಂಡಿದ್ದೀನಿ, ಸುಮಾರು ಒಂದು 2 ಚಮಚದಷ್ಟು ಎಣ್ಣೆ ಸಣ್ಣ ಚಮಚದಲ್ಲಿ, ಕಡಲೆ ಬೀಜ 2 ಚಮಚದಷ್ಟು. ಇದಕ್ಕೆ ಸಾಸಿವೆ ಅವಶ್ಯಕತೆ ಇಲ್ಲ, ಕಡಲೆ ಬೀಜ ಕೆಂಪಾಗಲಿ. ಕಡಲೆ ಬೀಜ ಕೆಂಪಾಗಿದೆ, ಹುರಿಗಡಲೆ ಸೇರಿಸ್ತಾ ಇದ್ದೀನಿ. ಹುರಿಗಡಲೆನ ಕಡಲೆ ಬೀಜದ ಜೊತೆಗೆ ಸೇರಿಸ್ಕೊಂಡ್ಬಿಟ್ರೆ ಜಾಸ್ತಿ ಸೀದೋದಂಗಾಗಿ ಕಪ್ಪಗಾದಂಗಾಗುತ್ತೆ, ಅದಕ್ಕೋಸ್ಕರ ಕಡಲೆ ಬೀಜನ ಹುರಿದ ನಂತರ ಹುರಿಗಡಲೆನ ಸೇರಿಸ್ತಾ ಇದ್ದೀನಿ. ಇದು ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ, ಸುಮಾರು 1 8-10 ಎಸಳಷ್ಟಿದೆ. ನೀವು ನೋಡಿ ನಿಮಗೆ ಯಾವ ರೀತಿ ಇಷ್ಟ ಅಂತ ಅದರ ಪ್ರಕಾರವಾಗಿ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಹಸಿವಾಸನೆ ಹೋಗಲಿ, ಈಗ ಬೆಳ್ಳುಳ್ಳಿ ಹಸಿವಾಸನೆ ಹೋಗಿದೆ. ಕರಿಬೇವಿನ ಸೊಪ್ಪು ಸುಮಾರು 1 8-10 ಅಷ್ಟು. ಇದಕ್ಕೆ ಅಚ್ಚಕಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಇದು ಬ್ಯಾಡಗಿ, ಒಣಮೆಣಸಿನಕಾಯಿ, ಅಚ್ಚಕಾರದ ಪುಡಿ. ಇದರಲ್ಲಿ ಖಾರ ಏನು ಜಾಸ್ತಿ ಇರಲ್ಲ, ಕಲರ್ ಮಾತ್ರ ಚೆನ್ನಾಗಿ ಬರುತ್ತೆ. ಸಣ್ಣ ಚಮಚದಲ್ಲಿ 2 ಚಮಚದಷ್ಟು. ಇದಕ್ಕೆ ಅರಿಶಿನದ ಅವಶ್ಯಕತೆ ಏನಿಲ್ಲ. ಅಚ್ಚಕಾರದ ಪುಡಿನ ಸೇರಿಸಿದ ಮೇಲೆ 1-3 ಸೆಕೆಂಡಷ್ಟು ಹುರ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಖಾರದ ಪುಡಿ ಸೀದೋದ್ರೆ ಕಲರು ಕೆಟ್ಟೋಗುತ್ತೆ, ರುಚಿ ಕೂಡ ಸೀದೋಗಿರೋ ವಾಸನೆ ಬರುತ್ತೆ. ಈಗ ಇದಕ್ಕೆ ಕಳ್ಳೆಪುರಿನ ಸೇರಿಸ್ತಾ ಇದ್ದೀನಿ. ಇದು ಬೆಂಗಳೂರು ಕಳ್ಳೆಪುರಿ, ಇದಿಲ್ಲ ನಿಮಗೆ ಮೈಸೂರು ಕಳ್ಳೆಪುರಿ ಇಷ್ಟ ಇದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು. ನೀವು ನೋಡಿ ನಿಮ್ಮ ಮನೆಗೆ ಎಷ್ಟು ಅವಶ್ಯಕತೆ ಇದೆ ಅಂತ ಅದ್ರ ಪ್ರಕಾರವಾಗಿ ತಗೊಳ್ಳಿ. ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು. ಇದು ಸಪ್ಪೆ ಪುರಿ ಇದೆ, ನಾನು ಇದ್ರ ಪ್ರಕಾರವಾಗಿ ಸೇರಿಸ್ತಾ ಇದ್ದೀನಿ. ನೀವು ಮೈಸೂರು ಪುರಿ ಅಥವಾ ಉಪ್ಪಿನ ಪುರಿನ ಉಪಯೋಗ ಮಾಡಿದ್ರೆ ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದರ ಪ್ರಕಾರವಾಗಿ ಉಪ್ಪನ್ನ ಉಪಯೋಗಿಸಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಕಡಲೆಪುರಿನ ಸೇರಿಸುವಾಗ ಬಾಣಲಿ ತುಂಬಾ ಜಾಸ್ತಿ ಬಿಸಿ ಇದ್ರೆ ಕಡಲೆಪುರಿ ಶ್ರಿಂಕ್ ಆಗೋಗುತ್ತೆ, ಚಿಕ್ಕದಾಗೋಗುತ್ತೆ. ಅದಕ್ಕೋಸ್ಕರ ನೀವು ಕಡಲೆಪುರಿನ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಳೋವರೆಗೂ ಬೇಕಿದ್ರೆ ಗ್ಯಾಸ್ ಸ್ಟೌನ ಆಫ್ ಮಾಡ್ಕೊಳ್ಳಿ. ಸುಮಾರು 2-3 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಲೆಪುರಿ ಗರಿಗರಿ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಮಳೆಗಾಲ ಏನಾದರೂ ಇದ್ರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಕಡಲೆಪುರಿಗೆ ಒಗ್ಗರಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮೆತ್ತಗಾಗ್ಬಿಡತ್ತೆ. ಅಥವಾ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೋದು. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ನೆನಪಿಂದ. ಈಗಿದಾಗಿದೆ, ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಟೊಮೆಟೊ, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣ ಹಿಂಡಕ್ಕೆ ಹೋಗ್ಬೇಡಿ, ಜೊತೆಯಲ್ಲಿ ಕೊಡಿ, ಯಾರಿಗಿಷ್ಟ ಅವ್ರ ಉಪಯೋಗ ಮಾಡ್ಕೊಳ್ಳಿ. ಈಗ ರುಚಿಕರವಾಗಿ ಬಾಯಲ್ಲಿ ನೀರುರಿಸುವ ಕಳ್ಳೆಪುರಿ ಒಗ್ಗರಣೆ ತಯಾರಾಗಿದೆ. ರೆಸಿಪಿನ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.